ನಾವು ಇವತ್ತು ರಾಜಕೀಯ ಲಾಭ ಪಡ್ಕೊಳ್ಳಕ್ಕಲ್ಲ ಈ ಹೋರಾಟ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈಗಾದ್ರೂ ಎಚ್ಚೆತ್ಕೊಂಡು ರಾಜೀನಾಮೆ ಕೊಟ್ರೆ ಒಳ್ಳೇದು. ಆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಸ್ಸಿಗಳು ಎಸ್ಟಿಗಳು ಎಷ್ಟು ಜನ ಗೆದ್ದಿಲ್ಲ? 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿ ಓಟನ್ನು ತಕೊಂಡ್ರು. ಮೈಸೂರು ಚಲೋ ಪಾದಯಾತ್ರೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ. ಈಗ ನನ್ನ ಜೊತೆ ಕೆಜಿಎಫ್ ನ ಮಾಜಿ ಶಾಸಕರು ಸಂಪಂಗಿ ಅವರು ಇದ್ದಾರೆ, ನೆಲಮಂಗಲ ಮಾಜಿ ಶಾಸಕರು ನಾಗರಾಜ್ ಅವರು ಕೂಡ ನನ್ನ ಹಿಂದೆ ಇಲ್ಲೇ ಇದ್ದಾರೆ. ಸೊ ಇಬ್ರು ಕೂಡ ಏನು ಮೂಡ ಹಗರಣ ಹಾಗೆ ಎಸ್ಸಿ ಎಸ್ಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪಾದಯಾತ್ರೆ ಆಗ್ತಾ ಇದೆ, ಆ ಸಂಬಂಧಪಟ್ಟ ಮಾತಾಡ್ತಾರೆ. ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಸರ್, ಇವತ್ತು ಕಳೆದ 6 ದಿನಗಳಿಂದ ನಾವು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಮಾಡ್ತಕ್ಕಂಥದ್ದು ಅದನ್ನು ಖಂಡಿಸಿ ಇವತ್ತು ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಪಾದಯಾತ್ರೆ ಮಾಡ್ತಿರ್ತಕ್ಕಂಥದ್ದು ಕೇವಲ BJP ಮತ್ತು JDS ಅಲ್ಲ, ಇದ್ರ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತ ವರ್ಗದವರು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಮಹೇಶ್ವರ ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ನಾವು ಇವತ್ತು ರಾಜಕೀಯ ಲಾಭ ಪಡ್ಕೊಳ್ಳೋಕ್ಕಲ್ಲ ಈ ಹೋರಾಟ. ನೊಂದಂಥವ್ರಿಗೆ ಶೋಷಿತರಿಗೆ ಈ ಮೋಸ ಮಾಡಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು 52 ಸೋಲಿಸಿದ್ರು, 54 ಸೋಲಿಸಿದಂಥ ಪಕ್ಷ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇರಬಾರ್ದು. ಇರಬೇಕಾಗಿರೋದು ಒಂದೇ ಒಂದು NDA ಪಾರ್ಟಿ, JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಹೋಗ್ತಾ ಇದ್ದೇವೆ. ಪಾದಯಾತ್ರೆ ಮೂಡ ಹಗರಣವನ್ನಾಗಲಿ, SCP TSP ಹಗರಣ ಆಗಿರಲಿ, ಮತ್ತು ನಮ್ಮ ಪರಶುರಾಮ್ ಚಲವಾದಿ ಮನೆತನೇ ನೀವೆಲ್ಲರೂ ನಿಮ್ಮ ವಾಹನಗಳ ಮೂಲಕನೇ ಎಲ್ಲ ಸತ್ಯವನ್ನು ನೀವು ರಾಜ್ಯ ಜನಕ್ಕೆ ತೋರಿಸಿದ್ದೀರಿ. ಅವರು ಎಷ್ಟು ಕಷ್ಟಪಟ್ಟು ಅವರು ಬಡತನದಿಂದ ಬಂದಂಥ ಒಂದು ಕುಟುಂಬದಿಂದ ಬಂದಂಥ ಹುಡುಗ ಇವತ್ತು ಕೆಲಸಕ್ಕೆ ಸೇರಿರ್ತಕ್ಕಂಥವನ್ನ ಕೆಲಸಕ್ಕೂ ಅವ್ರನ್ನ ಉಪಯೋಗಿಸ್ಕೋಬೇಕು ಹೊರತು 40 ಲಕ್ಷ ರೂಪಾಯಿ ಲಂಚ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ಒಬ್ಬ ಎಸ್ಸಿಗಳು ಹೇಳ್ರಿ? ಅವ್ರಿಗೆ ಹಿಂಸೆ ಕೊಟ್ಟು ವಿನಾಕಾರಣ ತೊಂದರೆ ಕೊಟ್ಟು ಇವತ್ತು ಅವ್ರ ಸಾವು ಕಾರಣ ಆದಂಥ ಈ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಪಕ್ಷದಲ್ಲಿರ್ತಕ್ಕಂಥವ್ರು ಎಸ್ಸಿಗಳು ಎಸ್ಟಿಗಳು ಎಷ್ಟು ಜನ ಗೆದ್ದಿಲ್ಲ? ಅವರೆಲ್ಲರೂ ಕೂಡ ಇವತ್ತು ಒಂದೇ ಒಂದು ಮಾತು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳ್ತಾ ಇಲ್ಲ, ಅವ್ರಿಗೆ ಸಹಕಾರ ಕೊಡ್ತಾ. ಮತ್ತು ಇರಬೇಕಾ ಈ ಪಕ್ಷ ಈ ರಾಜ್ಯದಲ್ಲಿ? ಇರಬೇಕಾ? ಅದಕ್ಕೆ ಎಲ್ಲ ದಲಿತ ಸಂಘಟನೆಗಳು ಅಂದರೆ ಇದಕ್ಕೆ ಪಕ್ಷಾತೀತವಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರಣ್ಣವರು ಮತ್ತು ಕುಮಾರಣ್ಣವ್ರ ನೇತೃತ್ವದಲ್ಲಿ ಪಾದಯಾತ್ರೆ ನಡಿಬೋದು, ಆದರೆ ಇದಕ್ಕೆ ಸಹಕಾರ ಬೆಂಬಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಈ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು. NDA ಸರ್ಕಾರ ಬರಬೇಕು. ರಾಜ್ಯದಲ್ಲಿರ್ತಕ್ಕಂಥ 6.5 ಕೋಟಿ ಕನ್ನಡಿಗರು ನೆಮ್ಮದಿಯ ಬದುಕನ್ನು ಈ ಜೀವನ ನಡೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಇದು ಸಕ್ಸಸ್ ಆಗುತ್ತೆ, ಇದು ಜನಗಳ ಯಾತ್ರೆ, ಇದು ಸಾಮೂಹಿಕವಾಗಿ ನಾವೆಲ್ಲರೂ ಸೇರಿ ಮಾಡೋದಕ್ಕೆ ಕರೆ ಕೊಟ್ಟಿದ್ದೀವಿ. ಇವತ್ತು ದಲಿತ ಸಂಘಟನೆಗಳೆಲ್ಲರೂ ಕೂಡ ಸೇರಿದ್ರು, ಅವರೆಲ್ಲರೂ ಕೂಡ ಒಕ್ಕಲಿನಿಂದ ಇವತ್ತು ನಮಗೆ ಸಹಾಯ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾತಕ್ಕೋಸ್ಕರ? ಯಾವುದು ಅಪೇಕ್ಷೆಗಳಿಂದ ಅವರು ಬಂದಂಥವರಲ್ಲ, ನಾವ್ಯಾವುದೋ ಅವರಿಗೆ ಆಸೆಗಳನ್ನು ತೋರಿಸಲಿಲ್ಲ. ಇವ್ರು ಗೊತ್ತಾಗಿದೆ, ಕಾಂಗ್ರೆಸ್ನ ನಂಬಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ 60-65 ವರ್ಷಗಳ ಕಾಲ ಈ ದೇಶವನ್ನು ಆಳದಂಥ ಕಾಂಗ್ರೆಸ್ ಈ ರಾಜ್ಯದಲ್ಲಿ ನಮ್ಮನ್ನೆಲ್ಲ ಮೋಸ ಮಾಡಿ ಓಟ್ ತಕ್ಕೊಂಡು ಅಧಿಕಾರಕ್ಕೆ ಬಂದರು. 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತೇಳಿ ಮೋಸ ಮಾಡಿ ಓಟನ್ನು ತಗೊಂಡ್ರು. SCST ಈ ರಾಜ್ಯದಲ್ಲಿ ನಾವೇ ಉದ್ಧಾರ ಮಾಡೋದು ಅಂತ ತಿಳ್ಕೊಂಡ್ರು. ಸಂವಿಧಾನನ ಉಳಿಸ್ತೀವಿ ಅಂತ ಹೇಳಿದ್ರು, ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ ಅಂತ ಹೇಳಿದ್ರು. ಅದು ಯಾವುದು ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ, ಸಂವಿಧಾನದ ಕಗ್ಗೊಲೆ ನಡೀತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಇರಬಾರದು, ತೊಲಗಬೇಕು. ಅದಕ್ಕೆ ಈ ಪಾದಯಾತ್ರೆ. ಎಸ್ ಸರ್, ನಾಗರಾಜ್ ಅವರು ತಾವೇನು ಹೇಳ್ತೀರಿ? ಇದು ಇವತ್ತು ಈ ಪಾದಯಾತ್ರೆ ಅಂದ್ಕೊಂಡಿರೋದು ಸನ್ಮಾನ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಅಂದ್ಕೊಂಡಿದ್ವಿ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಪಾದಯಾತ್ರೆ ದೀನ ದಲಿತರ SCST ಜನಾಂಗವನ್ನು ಕೊಳ್ಳೆ ಹೊಡೆದು SCST ಜನಾಂಗದಿಂದ ಅಧಿಕಾರಕ್ಕೆ ಬಂದಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಈ SCST ಜನಾಂಗಕ್ಕೆ ಏನೂ ಸಹಾಯ ಮಾಡದಲೆ ಸುಮಾರು 89 ಕೋಟಿ ಹಣ, 187 ಕೋಟಿ ಹೋಗಿದ್ರಲ್ಲಿ 89 ಕೋಟಿ ಹಣ ನಾವು ಮಿಸ್ಯೂಸ್ ಆಗಿದೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿ ಹೇಳ್ತಿದ್ದಾರೆ. 89 ಕೋಟಿ ಹಣವನ್ನು 89,000 SCST ಜನಾಂಗ ಕೊಟ್ಟಿದ್ರೆ ಆ ಜನ ಅಷ್ಟು ಬಡವರು ಮೇಲಿಗೆ ಬರ್ತಾ ಇದ್ರು. ಇವತ್ತು ಈ ಕೆಲಸವನ್ನು ಏನೂ ಮಾಡ್ತಾ ಇಲ್ಲ. ಸುಮಾರು 25,000 ಕೋಟಿ ಹಣವನ್ನು SC ಮೀಸಲಿಟ್ಟ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಗ್ಯಾರಂಟಿ ಸ್ಕೀಮ್ಗೆ ಉಪಯೋಗಿಸ್ಕೊತಾ ಇದ್ದಾರೆ. ಆದ್ದರಿಂದ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ SC ಜನಾಂಗವನ್ನು SCST ಉಪಯೋಗಿಸ್ಕೊಂಡು ಸರ್ಕಾರ ಮಾಡ್ತಾ ಇದೆ. ಈ ಕಿತ್ತೋಗಿ ಸರ್ಕಾರವನ್ನು SCST ಜನಾಂಗ ಮೇಲೆದ್ದೊಳ್ಬೇಕು, ಎದ್ದು ಅಲ್ಲಲ್ಲೇ ದೊಡ್ಡ ರಕ್ತ ಕ್ರಾಂತಿಯನ್ನೇ ನಡೆಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈಗಾದರೂ ಎಚ್ಚೆತ್ಕೊಂಡು ರಾಜೀನಾಮೆ ಕೊಟ್ಟರೆ ಒಳ್ಳೆಯದು. ಅವರು ಒಳ್ಳೆ ಮುಖ್ಯಮಂತ್ರಿ ಇದ್ದರು, ಆದರೆ ಇವತ್ತು ಇಷ್ಟು ಭ್ರಷ್ಟಾಚಾರ ಆಗಿದ್ರು ಸಹ ಅದನ್ನು ನೋಡಿಕೊಂಡು ಮುಖ್ಯಮಂತ್ರಿ ಸ್ಥಾನ ಇರೋದು ಸೂಕ್ತ ಅಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರು ಕೂಡ ರಾಜೀನಾಮೆನ ಕೊಟ್ಟು ಬೇರೆ ಯಾರಾದರೂ ಮುಖ್ಯಮಂತ್ರಿ ಆಗಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಎಸ್, SCST ಮೀಸಲಿಟ್ಟಂತ ಹಣವನ್ನು 24,000-25,000 ಕೋಟಿ ಹಣವನ್ನು ಬೇರೆ ಬಳಸಿದ್ದಾರೆ. ST ನಿಗಮದ 89 ಕೋಟಿ ಹಣವನ್ನು ಉಂಡೆ ಲೆಕ್ಕದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ.
ಎಸ್ಸಿ ಎಸ್ಟಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋದು ನಾಗರಾಜ್ ಅವರ ಒತ್ತಾಯ. ಹಾಗೆ ಸಂಪಂಗಿಯವರು ಮಾತನಾಡ್ತಾ ಹೇಳಿದ್ರು, ದಲಿತರ ಭೂಮಿಯನ್ನ ಕಬಳಿ ಅವ್ರನ್ನ ಪರಭಾರ ಅಕ್ರಮ ಪರಭಾರ ಮಾಡಿಕೊಂಡು ಅದರ 62 ಕೋಟಿ ಹಣವನ್ನು ಬರಬೇಕು ಅಂತ ಕ್ಲೈಮ್ ಮಾಡ್ತಾರೆ, ದಲಿತರಿಗೆ ಮೋಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನೋದು ಸಂಪಂಗಿಯವ್ರ ಮಾತು. ತಾವೇನು ಹೇಳ್ತೀರಿ ನಾಗರಾಜ್ರು ಮತ್ತು ಸಂಪಂಗಿಯವರ ವಾದದ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ. ಸಿದ್ದರಾಮಯ್ಯವರು ದಲಿತರಿಗೆ ವಂಚಿಸಿದ್ದಾರಾ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.